हाय फ्रेंड्स जे आर् कुकिंग चानल के स्वागत नोड़ी फ्रेंड्स इवती रेसीपियल ना मंगलूरु स्पेशल गोली बज्जेन यहाँ रेसीपियल तल्सकोता हि यारू कूड़ा वीडियो स्किपी कोने तनक नोड़ मत होस रेसीपी हिंदे जी आर् कुकिंग चानल सब्सक्रेबी पकली काइकन कूड़ा फ्रेश मू गोली बज्जे अंत तुम सुलभवाबूद नहींवे रेसीपी ट्रई मे हेगी कमेंट सेक्शन तलसी रेसीपी इष्टी वो लाइक मोदू मरीबे बनी हाँ रेसीपी यहाँ रीति नोड़ बेवंत इंग्रीडियंट्स कूड़ा ना निगे तोर्सकोता नानू नी बटलू मैदा हिटन तक सुमार वो 150 ग्राम इबे नो नोड़ी बटल नान वो बटल मोसरू कूड़ा तक आगे नी स्पून सक्रे रुचि तक उप नी स्वल कायचूर तक स्वल को सोपूंद हसी मेणिका कटमीटी स्वल्प करीबेवन सोपूट अर्ध टी स्पून जी स्वल्प अड़के सोड़ा इवगा विधान नोड़ बनी करेर बेगू एणे तक मैदा हिटन नानु बटल हाकोल्ताी आगे रुचि तक उपन हाकोल्ताी आगे सक्रे सोड़ा आगे नो तक कोत्तंबरी सोप्पु करिबेवन सोप्पु हसी मेणसिनकाय जीरिगे तेंगिनकाय तक अदन्नु कूड नानु इल्लिगे सेरिसिकोळ्ता इद्दीनि हागे स्वल्प स्वल्पने मोसरु हाकोळ्ता नानु इवाग इदन्न चेन्नागि कलसिकोबेकागुत्ते ओम्मेले हाकोळ्ळोकोबेडि स्वल्प स्वल्पने हाकोंडु कलसिकोबेकागुत्ते ನೋಡಿ ನಾನು ಒಂದು ಬಟ್ಲಷ್ಟು ಮೊಸರು ತಕೊಂಡಿದ್ದೆ ನೋಡಿ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ನಾನು ಇವಾಗ ಇದಕ್ಕೆ ಇನ್ನು ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ತಾ ಇದೀನಿ ಇನ್ನೊಂದು ತರದ ಬಟ್ಲಷ್ಟು ನಾನು ಇಲ್ಲಿ ಹಾಕೊಂಡಿದೀನಿ ನೋಡಿ ನಾನು ಗೋಳಿ ಬಜೆ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದೀನಿ ನೀವು ನೋಡ್ತಾ ಇರಬಹುದು ನಾನು ಒಂದು ಸ್ವಲ್ಪನೂ ಕೂಡ ನೀರನ್ನ ಹಾಕೊಳ್ಳದೆ ಸಂಪೂರ್ಣವಾಗಿ ಮೊಸರನಲ್ಲೇ ನಾನು ಕಲಸ್ಕೊಂಡಿದೀನಿ ಇವಾಗಿದ್ರು ಕನಿಷ್ಠ ಅಂದ್ರೆ ಒಂದು 2 ಗಂಟೆ ಟೈಮ್ ಇರುವ ಇದನ್ನ ನೆನೆಸಿಟ್ಕೊಬೇಕಾಗುತ್ತೆ ನೋಡಿ ನಾನು ಮುಚ್ಚಿಟ್ಕೊಳ್ತಾ ಇದೀನಿ ನೋಡಿ ಇವಾಗ 2 ಗಂಟೆಗಳ ಸಮಯ ಆಗಿದೆ ನೋಡಿ ಇವಾಗ ನಾನು ತೆಗಿತಾ ಇದೀನಿ ನೋರ್ತಾ ಇರಬಹುದು ಇಟ್ಟೆಲ್ಲ ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತಬಿಟ್ಟು ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ನಾನು ಪಕ್ಕಕ್ಕೆ ಇಟ್ಕೊಂಡು ಎಣ್ಣೆಯನ್ನು ಕಾಯಲಿಡ್ತೀನಿ ನೋಡಿ ಎಣ್ಣೆ ಇವಾಗ ಹೀಟ್ ಆಗಿದೆ ನೋಡಿ ಇವಾಗ ನಾನು ಬಿಟ್ಕೊಳ್ತಾ ಇದೀನಿ ನೋಡ್ತಾ ಇರಬಹುದು ನೀವು ನಾವು ಬಿಡಬೇಕಾದ್ರೆ ಹೀಟ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬಿಡಬೇಕಾಗುತ್ತೆ ಇಲ್ಲಾಂದ್ರೆ ಬೇಗ ಇದು ಕೆಂಪಾಗುತ್ತೆ ಅದರಿಂದ ಮೀಡಿಯಂ ಫ್ಲೇಮ್ ಅಲ್ಲಿ ನೀವು ಕರಿಬೇಕಾಗುತ್ತೆ ನೋಡಿ ಇವಾಗ ಒಂದು ಕಡೆದು ಕಲರ್ ಬಂದಿದೆ ನಾನು ಇವಾಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದೀನಿ ಆದಷ್ಟು ಹೀಟ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಕರಿಬೇಕಾಗುತ್ತೆ ನೋಡಿ ಇವಾಗ ಇದು ಆಗಿದೆ ನಾನು ಇವಾಗ ಇದನ್ನ ತೆಗೆದು ಇಟ್ಕೊಳ್ತಾ ಇದೀನಿ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ನೋಡಿ ಉಳಿದಿರೋ ಅಂತ ಹೀಟ್ ಅನ್ನು ನಾನು ಇನ್ನೊಂದು ಬಾರಿ ಬಿಟ್ಕೊಳ್ತಾ ಇದೀನಿ ನೀವು ನೋಡ್ತಾ ಇರಬಹುದು ಗೋಳಿ ಬಜ್ಜೆ ಎಲ್ಲ ಯಾವ ರೀತಿ ಬಿಟ್ಟಾಗ ಎಣ್ಣೆಯಲ್ಲಿ ಯಾವ ರೀತಿ ಉಬ್ಬಿ ಉಬ್ಬಿ ಮೇಲ್ಗಡೆ ಬರ್ತಾ ಇದೆ ಅಂತಬಿಟ್ಟು ನೋಡಿ ಇವಾಗ ಇದು ಒಂದು ಸೈಡ್ ಎಲ್ಲ ಕೆಂಪಾಗಿದೆ ನಾನು ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದೀನಿ
ನೋಡಿ ಇವಾಗ ರೆಡಿ ಆಗಿದೆ ನಾನು ಇದನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ತುಂಬ ಸುಲಭವಾಗಿ ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜೆ ಮಾಡ್ಕೋಬೋದು ಅಂತ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡೋದಂತೂ ಮರಿಬೇಡಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು